ಅವ್ರು ಸಹಾಯ ಗಂಟನು ಪ್ರೈಮ್ ಮಿನಿಸ್ಟರ್ ಬಿಟ್ಕೊಡಲ್ಲ, ಅವರು ಸತ್ತ ಮೇಲೆ ಬೇರೆ ಆಗ್ಬೇಕಾದ್ರೆ ಜಾಬ್ಸ್ ಕ್ರಿಯೇಟ್ ಮಾಡಬೇಕು, ಫ್ರೀ ಆಗಿ ಏನ್ ಕೊಡಬಾರ್ದು. ನಮ್ ಬೆಂಗಳೂರಲ್ಲಿ ನಮ್ ಕರ್ನಾಟಕದಲ್ಲಿ ಮಾತ್ರ ನಮ್ ಸರ್ಕಾರ ಕಾಂಗ್ರೆಸ್ ಇತ್ತು ಪರ್ಮನೆಂಟ್, ಏನ್ ಬಿಜೆಪಿ ಬರಕ್ ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿನ ಕೃಷಿ ಮಂತ್ರಿ ಮಾಡಬೇಕು ಸರ್, ಅವ್ರಿಗೆ ಕೃಷಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಸರ್. ಸರ್ ಮೋದಿ ಅಲೆ ಈಗ ಫುಲ್ಲು ಡೌನ್ ಆಗ್ಬಿಟ್ಟಿದೆ. ಅಯೋಧ್ಯೆ ರಾಮ ಮಂದಿರ ಕಟ್ಟಾರ ಸರ್, ನಮ್ ಕರ್ನಾಟಕ ಏನು ಉಪಯೋಗ ಸರ್? ನಮ್ಗೆ ಭಾರಿ ಒಳ್ಳೆ ಬಿಟ್ರೆ ಬೇರೆ ಯಾರು ನೋಡಿ ಸರ್, ಬಡವರು ಬಗ್ರು ಅಂತ ಎಲ್ಪ್ ಯಾರು ಮಾಡ್ತಾರೋ ಅವರೇ ಒಳ್ಳೆಯವರು. ಈಗ ಸಿದ್ದರಾಮಯ್ಯ ಬಂದು ಏನ್ ಮಾಡಿ ನಿಮ್ಮನ್ನೆಲ್ಲ ಹಾಳು ಮಾಡಿ ಕೊಡ್ಸಿದ್ದಾರೆ, ಪಬ್ಲಿಕ್ ದುಡ್ಡು ಅಂದಿದ್ದಾರೆ. ಮತ್ತೆ ಅವ್ರ ಹೆಂಗೆ ಅಲ್ಲ, ಆದ್ರೆ ಅದ್ರ ಹೆಸರು ಮೇಲೆ ಅವ್ರಿಗೆ ಗೆಲ್ಲಕ್ಕಾಗಲ್ಲ, ಅದಕ್ಕೆ ಸೋತಿದ್ರು. ಇಲ್ಲಿ ವ್ಯಾಪಾರ ಅಷ್ಟರಲ್ಲೇ ಐತಿ, ಮೂರು ದಿವಸ ತುಂಬಾ ಐತಿ, ಅದೇ ಫ್ರಿಜ್ಜಲ್ಲಿ ಕಿಕ್ಕಿ ಮಾಡ್ತಾ ಇದ್ದಾರೆ. ಯಾರು ಬಂದ್ರೆ ಅವ್ರವ್ರ ರಾಜಕೀಯ ಮಾಡ್ತಾರ, ನಾವು ಮಾಡೋದು ಕೂಲಿ ಮಾಡೋದು ತಪ್ಪಲ್ಲ. ಮೋದಿ 3.0 ನಾಳೆಯಿಂದ ಮೋದಿ ಸರ್ಕಾರ, ಹೊಸದಾಗಿ ಮತ್ತೊಮ್ಮೆ ಮೋದಿ ಸರ್ಕಾರ. ಹಾಗಾಗಿ ಏನೇನು ಜನರ ಮನಸ್ಸಲ್ಲಿದೆ, ಮೋದಿ ಏನು ಮಾಡಬೇಕು, ಜೊತೆಗೆ ಯಾರು ಮಂತ್ರಿಗಳಾಗಬೇಕು, ಮೋದಿ ಅಲೆ ಕಡಿಮೆ ಆಯ್ತಾ, ಯಾಕೆ ಮೆಜಾರಿಟಿ ಬರಲಿಲ್ಲ, ರಾಜ್ಯದಲ್ಲಿ ಸರ್ಕಾರ ಚೇಂಜ್ ಆಗುತ್ತಾ, ಇದೆಲ್ಲವನ್ನ ಇಟ್ಕೊಂಡು ನಾವು ಕೂಡ ಜನರನ್ನ ಮಾತನಾಡ್ಸೋದಕ್ಕೆ ಹೊರಡ್ತಾ ಇದ್ದೀವಿ. ಜನರ ಮನಸ್ಸಲ್ಲಿ ಏನಿದೆ, ಜನ ಮತ ಹಾಕಿದ ನಂತರ ಬಿ ಜೆ ಪಿ ಮೆಜಾರಿಟಿಗೆ ಬಂದಿಲ್ಲ, ಸೊ ಆದರೂ ಕೂಡ ಸಮ್ಮಿಶ್ರ ಸರ್ಕಾರ ಇದೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಮೋದಿ 3.0ಗೆ ಜನರ ನಿರೀಕ್ಷೆಗಳೇನಿದೆ? ಇದೆ ಸರ್, ನರೇಂದ್ರ ಮೋದಿ ಅವರಲ್ಲಿ ಮೆಜಾರಿಟಿ ಬರಲಿದ್ರು ನಾ ಯಾವಾಗೂ ಬಿ ಜೆ ಪಿ ಅನ್ಸೆ ಸರ್, ಯಾಕೆಂದರೆ ಎಲ್ಲ ತುಂಬ ಡೆವಲಪ್ ಮಾಡಿದ್ದಾರೆ, ನಮ್ಮ ಇಂಡಿಯಾನ ತುಂಬ ಡೆವಲಪ್ ಮಾಡಿದ್ದಾರೆ ಎಲ್ಲರೂ. ನಮಗೇನೋ ಮೋದಿ ಅಂದರೆ ತುಂಬ ಇಷ್ಟ ಸರ್, ಅವ್ರು ಬಿಟ್ಟರೆ ಬೇರೆ ಇನ್ನು ಯಾರು ಬಂದ್ರೂ. ಈಗ ಸಿದ್ದರಾಮಯ್ಯ ಅವ್ರು ಬಂದು ಏನು ಮಾಡಿದ್ರು, ನಮ್ಮನ್ನೆಲ್ಲ ಹಾಳು ಮಾಡಿ ಕೂರಿಸ್ಯಾರ, ಏನು ಮಾಡಿದ್ದಾರೆ? ಏನು ಒಂದು ಅವ್ರು ಬಂದಾಗಲಿಂದ ನಮ್ಗೆ ಏನು ಅಂದ್ರೆ ಏನಿಲ್ಲ, ಬಸ್ ಫ್ರೀ ಮಾಡಿರೋ ಅದು ಮಾಡಿದ್ರು ಬಿ ಜೆ ಪಿನೇ ಬರಬೇಕು. ಸರಿ, ಈಗ ಮೋದಿ ಅಲೆ ಹಂಗಾರೆ ಇದೆಯೋ ಇಲ್ವೋ, ಯಾಕಂದ್ರೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಸೋತೋದ್ರೆ ಏನ್ ಅದು ಇವಾಗ ಏನ್ ಮಾಡಕ್ಕಾಗತ್ತೇಳಿ, ಅಯೋಧ್ಯೆಯಲ್ಲಿ ಸೋತ ಹೋಗಿದ್ರು ಅಂತ ಹೇಳ್ಬಿಟ್ಟು ಈಗ ಅವ್ರನ್ನ ಪ್ರಧಾನಿ ಸ್ವೀಕರಿಸ್ತಾರೆ. ಗೆಲ್ಬೇಕಿತ್ತಲ್ವಾ ಅಯೋಧ್ಯೆಯಲ್ಲಿ, ಗೆಲ್ಬೇಕಾಗಿತ್ತು, ಅವ್ರ ಹಣೆ ಬರ ಏನು ಮಾಡಕ್ಕಾಗಲ್ಲ, ಅವೆಲ್ಲ ನಾವೆಲ್ಲ ಹೇಳಕ್ಕಾಗತ್ತ, ಯಾರ್ಯಾರು ಇಚ್ಛೆ ಹೆಂಗೆಂಗೆ ಇರುತ್ತೆ ಅಂತ ಹೇಳಕ್ಕಾಗತ್ತೆ ಸರ್. ಈಗ ನಾವು ಗಾಡಿ ಎತ್ಕೊಂಡು ಬಂದಿದ್ದೀವಿ, ಆಗತ್ತೆ ಅಂತ ಬಂದಿದ್ದೀವಿ, ಆಗಲ್ಲ ಅಂತ ಬಂದಿದ್ದೀವಿ, ಆಗತ್ತೆ ಅಂತ ಬಂದಿದ್ದೀವಿ, ಅದು ಆಗುತ್ತೆ ಇಲ್ವ ಅಂತ ಭಗವಂತನ ಇಚ್ಛೆ ಅದಲ್ಲ. ಕಡಿಮೆ ಆದರೆ ನಮಗೆ ಭಾರಿ ಒಳ್ಳೇದು, ಅವರು ಅವ್ರು ಬಿಟ್ಟರೆ ಬೇರೆ ಯಾರಾದ್ರೂ ವೇಸ್ಟ್ ಅನಿಸಬಹುದು. ಕುಮಾರಸ್ವಾಮಿ ಯಾವ ಖಾತೆ ಕೊಟ್ಟರೆ ಒಳ್ಳೇದಾಗುತ್ತೆ? ಅಲ್ಲ, ಅವರು ಮುಖ್ಯಮಂತ್ರಿ ಆದ್ರೆ ಅಂದ್ರೆ ತುಂಬಾ ಒಳ್ಳೇದು. ಅವ್ರು ಮುಖ್ಯಮಂತ್ರಿ ಈಗ ಸದ್ಯ ಅವ್ರು ಗೆದ್ದಿರೋದು ಸೆಂಟ್ರಲ್ ಗಲ್ವಾ? ಹೌದು ಸರ್. ಒಳ್ಳೆ ಮಿನಿಸ್ಟ್ರಿ ಕೊಟ್ಟರೆ ಒಳ್ಳೇದಾಗುತ್ತೆ. ಯಾವ ಮಿನಿಸ್ಟ್ರಿ ಕೊಡ್ಬೇಕು? ಯಾವ್ದು ಕೊಟ್ರು ಅವ್ರು ಮಾಡಕ್ ರೆಡಿ ಇದಾರೆ ಸರ್, ಅವ್ರು ಯಾರು ಕೊಟ್ಟರು ಒಳ್ಳೇದು. ಒಳ್ಳೇದ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ದಾರೆ. ಅಲ್ಲ, ಅವರೆಲ್ಲ ಒಂದೇ ಕುಟುಂಬ ತಾನೇ, ಅವ್ರಿಗೆ ಯಾವ್ದು ಕೊಟ್ರು ಅವ್ರ ಕುಟುಂಬಕ್ಕೆ ಯಾವ್ದು ಕೊಟ್ರು ಭಾರಿ ಒಳ್ಳೇದೇ. ಈಗ ಮಾಡಿದೆಲ್ಲ ಒಳ್ಳೇದೇ. ಒಳ್ಳೇದೇ. ಇನ್ನು ಇಲ್ಲಿಂದ ಎಲ್ಲಾನು ಒಳ್ಳೇದೇ ಕನಸಬೇಕು ಮಾಡಬೇಕು. ಜನರಿಗೆ ಒಳ್ಳೇದೇನೆ, ಜನರಿಗೆ ಒಳ್ಳೇದೇ. ಅದು ಏನು ಮಾಡಬೇಕು ಬೆಂಗಳೂರಿಗೆ, ಏನು ಮಾಡಬೇಕು ನಿಮಗೆ, ಏನು ಮಾಡಬೇಕು? ನಮಗೆಲ್ಲ ಮಾಡಿದ ಎಲ್ಲರಿಗೂ, ಎಲ್ಲರಿಗೆ ನಮಗೇನೆಲ್ಲ ದೇಶ ಎಲ್ಲರಿಗೂ ಮಾಡಿರೋದೆಲ್ಲ ಒಳ್ಳೇದೇನೆ. ಆಯಿತು, ಈಗ ಮನೆ ಇಲ್ಲ, ಮನೆ ಕೊಟ್ಟರೆ ಸಾಕು, ಮನೆ ಇಲ್ಲ ನಮಗೆ, ಮನೆ ಕಟ್ತೀವಿ ಅಂತ ಹೇಳಿದ್ದಾರೆ, ಮನೆಯೇ ಇಲ್ಲ, ಬಾಡಿಗೆ ಮನೆಗೆ ಇದ್ದೀವಿ, ಅವರು ಇವಾಗ ಮಾರ್ತಾ ಅವ್ರೆ, ಖಾಲಿ ಮಾಡಬೇಕು, ನೋಡ್ತಾ ಇದ್ದೀವಿ ಎಲ್ಲ 8,000 7,000 ಅಂತಾರೆ, ಎಲ್ಲಿಂದ ಕಟ್ಟೋಣ? ಇಲ್ಲಿ ವ್ಯಾಪಾರ ಅಷ್ಟರಲ್ಲೇ ಐತೆ, ಮೂರು ದಿವಸ ದುಬಾ ಇದು, ಅದೇ ಫ್ರಿಜ್ಜಲ್ಲಿ ಕಿಕ್ಕಿ ಮಾಡ್ತಾ ಇದ್ದೀವಿ. ಮಾಡಿಕೊಟ್ರೆ ಒಳ್ಳೆಯದು ಬಡವ್ರಿಗೆ, ಎಷ್ಟೋ ಜನ ನಮ್ಮ ಥರ ಎಷ್ಟೋ ಜನ ಅವರೆ ಪಾಪ ಬೀದಿಯಲ್ಲಿ ಬಿದ್ದು ಇದು ಮಾಡ್ತಾವ್ರೆ, ಅವ್ರಿಗೂ ಇಲ್ಲ ಪಾಪ, ನಾವಾದ್ರೂ ಒಂಚೂರು ದುಡ್ಕೊಂಡು ತಿಂತಾ ಇದ್ದೀವಿ, ನಮ್ಮ ಕೈಯಲ್ಲಿ ಆಗಿದ್ದಷ್ಟು. ಏನೋ ಭಗವಂತನೇ ನೋಡ್ಬೇಕಣ್ಣ, ನಮ್ದೇನಿಲ್ಲ, ಭಗವಂತನೇ ನೋಡಿ ಅವರೇ ಇದು ಮಾಡ್ಬೇಕು. ಏನಿಲ್ಲ ಸರ್, ಅಲೆ ಅಲೆ ಇಲ್ಲ, ನಮ್ಮ ಆಯ್ತಲ್ಲ ಸರ್. ಯಾಕೆ ಈಗ ಆಲ್ರೆಡಿ ಸಮ್ಮಿಶ್ರ ಆಗೈತಲ್ಲ ಸರ್? ಗೆದ್ದಿಲ್ಲ, ಕಂಪ್ಲೀಟ್ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಇಲ್ಲಲ್ಲ ಸರ್, ಮೆಜಾರಿಟಿ ಹಂಗೇನ್ರ ಅಲೆ ಇತ್ತಪ್ಪ ಅಂದ್ರೆ ಮೆಜಾರಿಟಿ ಬರ್ತೈತ್ರಿ, 400 ಪಾರ್ ಆತಿತ್ತು. ಹೌದು, 400 ಪಾರ್ ಆಗಿಲ್ಲ. ಅಯೋಧ್ಯೆ ರಾಮ ಮಂದಿರ ಕಟ್ಟಾರ ಸರ್, ನಮ್ಮ ಕರ್ನಾಟಕಕ್ಕೆ ಏನು ಉಪಯೋಗ ಸರ್? ನಮ್ಮಲ್ಲಿ ಏನ್ರ ಒಂದು ಕಟ್ಟಬೇಕಾಯ್ತ್ರಿ, ಒಂದಿಟ್ರ ಯಾತ್ರಿಕರು ಬರ್ತಿರು ಓಡಾಡ್ತಿರು, ನಮ್ಗೆ ಇಟ್ಟು ರೊಕ್ಕ ಬರ್ತಿತ್ತು, ಇನ್ಕಮ್ ಬರ್ತಿತ್ತು. ಹಾ, ನಮ್ಮ ಅಂಜನಾದ್ರಿ ಮಾಡ ಅಂತ ಹೇಳ್ರಿ, ಏನ್ರಿ ಮಾಡಿದ್ರೆ ನಮಗೆ ರೊಕ್ಕ ಬರ್ತು. ಅಲ್ಲಿ ಮನೆ ಮಠ ಕಳ್ಕೊಂಡಿರ್ಬೇಕ್ರಿ ಜನ, ರಾಮ ಮಂದಿರ ಕಟ್ಟುವಾಗ ಮನೆ ಮಠ ಕಳ್ಕೊಂಡಿರ್ಬೇಕ್ರಿ, ತ್ರಾಸಾಗಿ ಊಟ ಹಾಕ್ಲಿಕ್ಕಿಲ್ಲ. ಯಾರಿಗಾದ್ರೂ ತಮ್ಮ ಸಂಸಾರಕ್ಕೆ ಏನ್ರಿ ಪೇಟೆ ಬಿದ್ದಾಗೆ ತ್ರಾಸ ಆತ ರೀ, ಬೇರೆ ಕಡೆಗೆ ಹೋಗಿ ಮನೆ ಕಟ್ಟಪ್ಪ ಅಂದಿರ್ಬೇಕು. ಬಟ್ ಆದ್ರೆ ಅವ್ರದ್ದು ಏನ್ರಿ ಇರ್ತಲ್ರಿ ನೆನ್ಪುಗಳ ಸಹಕಾರ, ಮೊದ್ಲಿಂತ ಬದುಕಿರ್ತಾರಲ್ಲ, ಭಾಳ ಬದುಕಿದ ಮನೆ ಇರ್ತಾವ, ಮನೆ ಹೋಗಿರ್ತಾವ, ಸಮಸ್ಯೆ ಆಗಿರುತ್ತೆ. ಕುಮಾರಸ್ವಾಮಿನ ಕೃಷಿ ಮಂತ್ರಿ ಮಾಡ್ಬೇಕು ಸರ್.
ಅವರಿಗೆ ಕೃಷಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಸರ್. ಅಗರ್ ಕೃಷಿ ಮಂತ್ರಿ ಮಾಡಿದ್ರೆ ನಮ್ಮ ಕರ್ನಾಟಕ ಒಳ್ಳೇದಾಗ್ತದೆ ಸರ್, ಒಳ್ಳೇದಾಗ್ತದೆ ಸರ್. ಅನುಭವದ ಮುಖ್ಯಮಂತ್ರಿ ಕೊಡ್ಬೇಕು ಸರ್, ಕೊಡ್ಬೇಕು ಸರ್ ಅವ್ರಿಗೂ. ಹಾಂ ಕೊಡ್ಬೇಕು ಸರ್, ನಮ್ಮ ಕಡೆ ಮತ್ತೆ ಬೇಕು ಸರ್, ಉತ್ತರ ಕರ್ನಾಟಕ ಕಡೆ ನಮಗೆ ಬೇಕು ಸರ್, ಮಂತ್ರಿ ಸ್ಥಾನ ಬೇಕೇ ಬೇಕು ಸರ್. ಸರ್ ಅವಕಾಶ ಸಿಗಲ್ಲ ಸರ್, ಸಿಗಲ್ಲ ಸರ್. ಯಾಕಂದ್ರೆ ಸರ್ ಈಗ ಇವರು ಮೆಜಾರಿಟಿಯಲ್ಲಿ ಬಂದು ಸರ್ ಇವ್ರದಾದ್ರೆ ಇಲ್ಲಿ ಈಗ ಆಲ್ಮೋಸ್ಟ್ ಈಗ ಸಿದ್ದರಾಮಯ್ಯ ಸರ್ಕಾರ ಚಲೋ ಮಾಡ್ಲಕತ್ತಾರೆ, ನಡೆದಲ್ಲ ಸರ್ಕಾರ ಮತ್ತೆ ಚೇಂಜ್ ಆಗ್ಲಬೇಕು. ಹೌದು ಸರ್, ತೊಗೊಂಡಿದಾರಲ್ಲ ಸರ್ ಕ್ಲಾಸ್ ತೊಗೊಂಡದವರು, ಬಟ್ ಆದರೂ ಈಗ ಸ್ವಂತ ಅವರು ತಮ್ಮನೇ ಬಿದ್ದಾನಲ್ಲ ಸರ್, ಡಿ ಕೆ ಶಿವಕುಮಾರ್ ತಮ್ಮ ಅಣ್ಣ ಅವರೇ ಬಿದ್ದಾರಲ್ಲ. ಸಿಎಂ ಅರ್ಹತೆ ಇಲ್ಲ ಸದ್ಯಕ್ಕೆ. ಅವ್ರು ಕೇಳದೆ ಸರ್ ಹೇಳ್ತಲೇ ಇದ್ದಾರೆ, ಮಾಡ್ತಲೇ ಇದ್ದಾರೆ. ಅವ್ರು ಹೇಳಿದ್ದು ಯಾವ್ದು ತರ ಕರೆಕ್ಟಾಗಿ ಮಾಡಿದ್ದಾರೆ ಹೇಳಿ, ಯಾವುದು ಕರೆಕ್ಟಾಗಿ ಮಾಡೇ ಇಲ್ಲ. ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಜನಗಳಿಗೆ ಅವ್ರು ಮಾಡಿರೋದಕ್ಕೆ. ಇವಾಗ ನಮ್ಮಂಥ ಡ್ರೈವರ್ಗಳಿಗೆ ಎಷ್ಟೋ ಜನಗಳಿಗೆ ಬಡಪಾಯಿಗಳಿಗೆ ಸಖತ್ತಾಗಿ ಬಿದ್ದುಬಿಟ್ಟಿದೆ. ನಾನು ಹೇಳೋ ಜೊತೆ ಇಲ್ಲ, ಮಾತಾಡೋ ಜೊತೆ ಇಲ್ಲ, ವಿಚಾರಿಲ್ಲ ಸರ್. ಮೋದಿ ಅಲೆ ಈಗ ಫುಲ್ಲು ಡೌನ್ ಆಗ್ಬಿಟ್ಟಿದೆ. ಇರೋ ಬರೋ ಪಕ್ಷಗಳ ಜೊತೆಯಲ್ಲಿ ಸಮನ್ವಯ ಮಾಡಿಕೊಂಡು ಸರ್ಕಾರ ನಡೆಸಬೇಕಾಗಿ ಪರಿಸ್ಥಿತಿ ಬಂದಿದೆ. ಮೂರು ಸತಿ ಅವರು ಹೆಂಗೋ ಎದ್ದು ಬಿದ್ದು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಸಾಯ ಗಂಟನೂ ಪ್ರೈಮ್ ಮಿನಿಸ್ಟರ್ನೇ, ಅವರು ಬಿಟ್ಕೊಡಲ್ಲ. ಅವರು ಸತ್ತ ಮೇಲೇನೇ ಬೇರೆಯವ್ರು ಯಾರನ್ನ ಆಗಬೇಕಾದ್ರೆ ನಮ್ಮ ರಾಹುಲ್ ಗಾಂಧಿನ ಚೇಂಜ್ ಮಾಡಬೇಕು. ಅವರಿಂದ ಸ್ವಲ್ಪ ಸರ್ಕಾರಕ್ಕೆ ಏನೋ ಒಂಥರ ವಕ್ರ ಬಂದಂಗೆ ಐತೆ. ಅವ್ರು ಬಿಟ್ಟು ಬೇರೆ ಯಾರನ್ನ ನಿಂತ್ಕೊಂಡ ಅಂತಂದರೆ ಬರ್ಬೋದೇನೋ. ರಾಹುಲ್ ಗಾಂಧಿ ಬೇಡ, ಬೇರೆ ಯಾರನ್ನ ಹಾಕೊಂಡ ಅಂತಂದರೆ ಬರ್ತಾರೆ. ಹಾಂ, ಯಾಕಂತಂದ್ರೆ ಅವ್ರು ಇದ್ದಾಗಿಂದ ಏನೋ ಒಂಥರ ಚಿಕ್ಕ ಮಕ್ಕಳ ಆಟ ಥರ ಆಡ್ಕೊಂಡು ಬರ್ತಾ ಇದ್ದಾರೆ ಅವರು. ನಮಗೂ ಯಾಕೋ ಸೆಟ್ ಆಗ್ತಾಯಿಲ್ಲ. ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಸರ್ಕಾರ ಕಾಂಗ್ರೆಸ್ ಅಂತೂ ಪರ್ಮನೆಂಟು, ಇನ್ನು ಬಿ ಜೆ ಪಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು 13 ಸೀಟ್ ಏನೋ ಇದೆ ಅಷ್ಟೇ. ಈ ಅಶ್ವಥ್ ನಾರಾಯಣ ಅಂಥವ್ರು ಇಂಥವ್ರು ಒಂದು ಸ್ವಲ್ಪ ಅಶೋಕ್ ಗಿಶೋಕ್ ಅಂಥವ್ರು ಇಂಥವ್ರು ಒಂದು 4-5 ಒಂದು 12-13 ಸೀಟ್ ಇದೆ. ಮುನಿರತ್ನಮ್ಮ ಅಂಥದ್ದು ಇಂಥದ್ದು ಇದೆ. ಅದೊಂದು ಸ್ವಲ್ಪ ಇದ್ದಕ್ಕಿದ್ದಂಗೆ ಅದು ಹೋಗುತ್ತೆ ಸರ್. ಆ ರಾಮ ಮಂದಿರ ಕಟ್ತೀನಿ ಕಟ್ತೀನಿ ಅಂತ ಕಟ್ಟಿದ್ದಕ್ಕೆ ಅವ್ರು ಗೆದ್ದಿದ್ದವರು. ಕಟ್ಟಾದ್ಮೇಲೆ ಅಲ್ಲಿ ಏನು ಅಭಿವೃದ್ಧಿಗಳು ಏನು ನಡೆದಿಲ್ಲ, ಏನು ಮಾಡಿಲ್ಲ. ರೋಡ್ಗಳು ಮಾಡೋರು ಅಷ್ಟೇ, ರೋಡ್ಗಳು ಮಾಡೋರು ಏನು ಮಾಡೋರು, ಜನಗಳಿಗೆ ಏನೋ ಹೆಲ್ಪ್ ಮಾಡಬೇಕು. ರೋಡ್ಗಳು ಮಾಡ್ಬಿಟ್ಟು ದೇವಸ್ಥಾನಗಳು ಮಾಡ್ಬಿಟ್ಟು ಅಂತಂದ್ರೆ ನಾವು ಇಲ್ಲಿಂದ ಖರ್ಚಿಕೊಂಡು ಅಲ್ಲಿ ಹೋಗ್ಬೇಕು. ಅಲ್ಲಿಗೆ ಏನೋ ಫ್ರೀ ಮಾಡೋರ ಅಲ್ಲಿ ಅಲ್ಲಿ ಕಮ್ಮಿ ಮಾಡೋರ ಅಲ್ಲಿ ರಾಮ ಮಂದಿರ ಮಾಡಿದ್ರು ಓಕೆ. ನಾವು ಇಲ್ಲಿಂದ ಅಯೋಧ್ಯೆಗೆಲ್ಲ ಓದಿ ಬಂದು ಎಲ್ಲ ಮಾಡಿದ್ವಿ, ಏನು ನಮ್ಮ ಪ್ರಯೋಜನ ಬಂತು? ನಮ್ಮ ದುಡ್ಡಲ್ಲಿ ನಾವು ಕಾಸು ಹಾಕೊಂಡು ಹೋಗಿದ್ದಾಯ್ತು ಬಂದಿದ್ದಾಯ್ತು. ಹಾಂ, ಟೋಲ್ಗಳು ನೋಡಿದ ಅಂತಂದ್ರೆ ಎಲ್ಲ 120 130 ಹೋಗ್ತಾ ಬರ್ತಾ ಟೋಲ್ಗೆ ಏನೇ 1000 ರೂಪಾಯಿ ಆಗೋತಿದ್ವಿ. ಖಾತೆ ಅವರು ದೊಡ್ಡ ಖಾತೆ ಈಸ್ಕೊಂಡೇ ಈಸ್ಕೊತಾರೆ, ಬಿಡಲ್ಲ ಅವರು. ಯಾಕಂತಂದರೆ ಅವರು ಗಾಡ್ ಫಾದರ್ ಇದ್ದಾರೆ, ದೇವೇಗೌಡರು ಇದ್ದಾರೆ, ಬಿಡಲ್ಲ. ಒಳ್ಳೆ ಖಾತೆ ಈಸ್ಕೊಂಡೇ ಈಸ್ಕೊತಾರೆ, ತೊಗೊಂಡೇ ತೊಗೊತಾರೆ, ಕೊಡಲೇಬೇಕು ಅವ್ರಿಗೆ. ತಿಂಗಳಲ್ಲಿ ಇದೇ ಚಾನ್ಸ್ ಇದೆ ಅವ್ರಿಗೆ. ಇವ್ರದ್ದು 3 ವರ್ಷ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅವ್ರಿಗೆ 3 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ, ಬಿಡಲ್ಲ ಅವರು. ಅವ್ರಿಗೆ 2 ವರ್ಷ ಕೊಡ್ತಾರೆ, 2 ವರ್ಷ ಆದರೂ ಕೊಟ್ಟೆ ಕೊಡ್ತಾರೆ, ಸಾಕಲ್ಲ ಅವರು. ಅವ್ರ ಆಸೆ ಇದ್ದಿದ್ದು ಸಿ ಎಂ ಆಗ್ಬೇಕಂತ, ಹಾಗೆ ಆಗ್ತಾರೆ, ಬಿಡಲ್ಲ ಅವರು. ಅಟವಾದಿ ಅವರು ಆಟ ಬೇಕು ಬೇಕು. ಅವ್ನು ಚಾನ್ಸ್ ಏನು ಅಂತಂದ್ರೆ ಬೇಜಾರು ಅಂತಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸೋತಿದ್ ಬೇಜಾರಾಯ್ತು, ಸುರೇಶ್ ಸೋತಿದ್ ಬೇಜಾರಾಯ್ತು. ಎಲ್ಲ ತೊಗೊಂಬಂದಿ ಸರ್ಕಾರ, ಡಿ ಕೆ ಶಿವಕುಮಾರ್ ತೊಗೊಂಬಂದಿದ್ದು. ಅವ್ರು ಮಾಡಿದ ಸಾಧನೆಗಳು ತುಂಬ ಇದೆ ಇಲ್ಲಿ, ಒಂದರಲ್ಲೇ ಅವ್ರು ನೋಡಿಲ್ಲ. ಅವರು ಇರೋ ಬರೋ ಕಡೆ ಎಲ್ಲ ಹೋಗಿದ್ದಾರೆ, ಇರೋ ಬರೋ ಕಡೆ ಎಲ್ಲ ದುಟಿಗಳು ಮಾಡಿದ್ದಾರೆ, ಚಪ್ಪಲಿಲೆಲ್ಲ ಒದೆಗಳು ತಿಂದಾರೆ ಬಳ್ಳಾರಿಲಿ. ಪಾಪ ಮಾಡ್ತಾರೆ. ಆ್ಯಕ್ಚುಲಿ ಅವರು ಏನೂ ವರ್ಕ್ ಮಾಡ್ತಾ ಇಲ್ಲ, ಜಸ್ಟ್ ಈಗ ಬೇರೆದವ್ರು ವರ್ಕ್ ಮಾಡಿದ್ರೆ ಅಲ್ಲಿ ಹೋಗಿ ನಾ ಮಾಡಿದ್ದೀನಿ ಅಂದರೆ ಸರಿ ಇರೋಲ್ಲ. ಆ್ಯಕ್ಚುಲಿ ವರ್ಕ್ ಮಾಡಬೇಕು. ಮತ್ತು ಏನಿರ್ತೈತಿ ಜಾಬ್ಸು, ಅದ್ರ ಬಗ್ಗೆನೂ ಇದನ್ನು ಮಾಡಬೇಕು. ಒಂದ್ಸತಿ ಅವ್ರಿಗೆ ಅಷ್ಟೊಂದು ದುಡ್ಡು ಹೆಂಗೆ ಕೊಟ್ಟಿರಿ ನೀವು ಸರ್ಕಾರದಿಂದ ಅಂದರೆ, ಅವರು ಪಬ್ಲಿಕ್ ದುಡ್ಡು ಅಂದಿದ್ದಾರೆ, ಮತ್ತೆ ಅವ್ರು ಹೆಂಗ್ ಕಟ್ಟಿದ್ದಾರೆ ಅದನ್ನು, ಅದ್ರ ಹೆಸರು ಮೇಲೆ ಅವ್ರಿಗೆ ಗೆಲ್ಲಕ್ಕಾಗಲ್ಲ, ಅದಕ್ಕೆ ಸೋತಿದ್ದು. ಸರ್ಕಾರ ಒಳ್ಳೇದವ್ರೆಲ್ಲ ಇದೆ, ಏನಪ್ಪ ರೈತರಿಗೆ ಎಲ್ಲ ಒಳ್ಳೇದ್ ಮಾಡ್ತಾರೆ ಅವರು, ಅವ್ರು ಬಂದ್ರೆ ಒಳ್ಳೇದಾಗತ್ತೆ. ಮೋದಿ ಬರ್ತಾ ಇದಾರೆ, ಇನ್ನೇನ್ ಮಾಡಿದ್ರೆ ಒಳ್ಳೇದು ಅಂತ. ಅದೇ ಈಗ ರೈತರ ಸೌಲಭ್ಯ ಸಾಲ ಸೌಲಭ್ಯಗಳನ್ನೆಲ್ಲ ಮನ್ನಾ ಮಾಡ್ಬೇಕು, ಆಮೇಲೆ ಊರ್ ಸ್ವಲ್ಪ ಸುಧಾರಣೆ ಮಾಡ್ಬೇಕು. ಇದು ಸರಾಯಿ ಅಂಗಡಿ ಎಲ್ಲ ಬಂದ್ ಮಾಡ್ಬೇಕಷ್ಟೇ, ಅದೇ ಇಂಪಾರ್ಟೆಂಟ್ ಐತಿ. ಸರಾಯಿ ಅಂಗಡಿ ಬಂದ್ ಮಾಡ್ಬೇಕು, ಕೊಟ್ಟಾಗ್ತಾರೆ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಸರಿ ಕುಡಿಯೋರಿದ್ದಾರೆ. ಅದ್ ಬಂದ್ ಸ್ಟಾಪ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇ ಹೇಳಿ, ಕಡಿಮೆ ಮಾಡಿಲ್ವಲ್ಲ,
ಯಾರು ಬಂದರೂ ಜಾಸ್ತಿ ಮಾಡ್ತಾರೆ, ನಮ್ಮ ತಲೆ ಮೇಲೇನೆ ಹಾಕ್ತಾರೆ. ಅವ್ರಿಗೆ ಗೊತ್ತಿರೋದು ನಮಗೆ ಗೊತ್ತಿಲ್ವಲ್ಲ. ಮೋದಿ ಬಗ್ಗೆ ನಂಬಿಕೆ ಎಲ್ಲ ಪ್ರಧಾನಿ ಆಗ್ತದಲ್ಲ, ಏನ ಎಲ್ಲ ಅವ್ರಿಗೆ ಸೇರಿರೋದು ಸರ್. ಇದ್ದಾರೆ ಅಂದ್ರೆ ಯಾರು ಮಾಡಿದ್ದಾರೆ ನೀವೇ ಹೇಳಿ. ಸುಮ್ಮನೆ ಗೆದ್ದಿದಾರ, ಏನ್ ಮಾಡಿದಾರ? ಆದ್ರೆ ಬೆಳಗ್ಗೆ ಎದ್ದವ್ರು ಅವ್ರ ಕೆಲಸ ಅವ್ರು ಮಾಡ್ಲೇಬೇಕಲ್ಲ, ಟ್ಯಾಕ್ಸ್ ಕಟ್ಲೇಬೇಕಲ್ಲ. ನೋಡಿ ಸರ್, ಬಡವರು ಬಗ್ರು ಅಂತ ಎಲ್ಲಿ ಪ್ಯಾರ್ ಮಾಡ್ತಾರೋ ಅವರೇ ಒಳ್ಳೆಯವ್ರು ಈ ಕಾಲದಲ್ಲಿ ಹೇಳ್ಬೇಕಂದ್ರೆ. ಆ ಥರದವ್ರು ಯಾರು ಇಲ್ವಲ್ಲ. ಹಾ, ಸುಮ್ಮನೆ ಏನೋ ಓಟ್ ತಗೊಂತಾರೆ, ಓಟ್ ಕೊಡೋವರೆಗೂ 1,000 5,000 10,000 ಅವ್ರು ಇವ್ರಿಗೆ ಕ್ಯಾಸುಯಲ್ ಆಗಿ ಎಲ್ಲರಿಗೂ ಕೊಡ್ತಾರೆ. ಒಂದು ದಿವಸದ ಮಟ್ಟಿಗೆ ಜಾಲಿ ಮಾಡ್ತಾರೆ ಎಲ್ಲರು. ತಿರ್ಗ ಮಾಮೂಲಿ ಬರಲೇಬೇಕು ಅವ್ರವ್ರ ಕೆಲ್ಸಕ್ಕೆ. ಅವ್ರು ಎಲ್ಲಿ ಕೊಡ್ತಿದಾರ? ನಾವು ಎಷ್ಟು ನಿಯತ್ಲಿದ್ದ ಕಟ್ಟಿ ಕ್ಲೋಸ್ ಮಾಡಿದ್ವಿ, ನಮಗೆ ಕೊಟ್ಟೇ ಇಲ್ಲ. 1,000 20,000 ತಗೊಂಡು ತಗೊಂಡೆಲ್ಲ ಕೊಟ್ಟು ನಮಗೆ ಕೊಟ್ಟೇ ಇಲ್ಲ. ಅವ್ರು ಕೊಡ್ತಾ ಇಲ್ಲ, ಬ್ಯಾಂಕ್ನವ್ರು ಕೊಡಿ ಅವ್ರು ಕೊಟ್ಟರೆ ಎಲ್ಲ ಕೊಡೋದು. ನಾವು ಕ್ಲೋಸ್ ಮಾಡಿದ್ದೀವಿ, ನಾವು ಯಾವುದು ಸಾಲ ಇಲ್ಲ. ನಮ್ಮ ಯಾವ ಬ್ಯಾಂಕಿಂದು ಸಾಲ, ಇದೊಂದಿರೋದು ಒಂದು ಬ್ಯಾಂಕ್ ಅದು ಸಾಲ ತಗೊಂಡಿದ್ವಿ, ಕೊಟ್ಬಿಟ್ಟಿವಿ ನಾವು. ಮತ್ತು ನಮ್ಗೆ ವ್ಯಾಪಾರ ಮಾಡೋಕೆ ನೋಡು ಐಟಮ್ ಎಷ್ಟೈತೆ. ಅವ್ರು ಕೊಡ್ತಾ ಇದ್ರು ಅನುಕೂಲ ಆಗ್ತಿತ್ತು, ಅವ್ರು ಕೊಡ್ತಾ ಇಲ್ಲ. ಇವಾಗ ಇವಾಗ ಏನಾರ ಮುಂದಕ್ಕೆ ಕೊಡ್ಬೋದ ಏನೋ ಗೊತ್ತಿಲ್ಲ. ಸರ್ಕಾರ ಮಾಡ್ಬೋದು, ದೇವ್ರು ಒಳ್ಳೆ ನಂಬಿಕೆ ಇದೆಯಾ? ನಮ್ಮ ಮಾಡ್ತಾರೆ, ಯಾರು ಬಂದರೆ ಅವ್ರವ್ರ ರಾಜಕೀಯ ಮಾಡ್ತಾರೆ. ನಾವು ಮಾಡೋದಕ್ಕೆ ಕೂಲಿ ಮಾಡೋದು ತಪ್ಪಲ್ಲ, ಅದು ಅವ್ರ ಮನಸ್ಸಿನೇ ಬರಬೇಕಲ್ಲ. ಬಡವರು ಬಕ್ರಿಗೆಲ್ಲ ಮಾಡಬೇಕು ಅನ್ನೋದು. ಕಡಿಮೆ ಆಗಿಲ್ಲ, ಜಾಸ್ತಿನೇ ಇದೆ. ಕಲ್ಬುರ್ಗಿ ಸೋತ್ಬಿಟ್ರಲ್ಲ, ಕಲ್ಬುರ್ಗಿ ದುಡ್ಡು ಹಂಚಿದ್ರು ಹೋಗಿದ್ರು. ಮೋದಿ ಅಲ್ಲ, ಏನು ಕಡಿಮೆ ಆಗಿಲ್ಲ? ಕಡಿಮೆ ಆಗಿಲ್ಲ. ಹೆಲ್ತ್ ಮಿನಿಸ್ಟರ್ ಮಂಜುನಾಥ್ ಸರಿ ಕೊಡಬೇಕು. ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕುಮಾರಸ್ವಾಮಿಗೆ ಕೃಷಿ ಇಲಾಖೆ ಕೊಟ್ಟರೆ ಓಕೆ. ಏನು ಮಾಡ್ಬೇಕು, ಸ್ವಲ್ಪ ವ್ಯವಸಾಯ ಮಾಡಿಕೊಡ್ಬೇಕು ಅಷ್ಟೇ. ಅದು ಹೊಡೆದಾ ಇದ್ರೆ ಅಡಿತೈತೆ, ಇಲ್ಲಿ ಮಾಡಕ್ ಬಿಡಲ್ಲ. ಗಾಡಿ ಬಾಡಿ ತೊಂದರೆ ಇದೆ, ಸ್ವಲ್ಪ ಇದೆ. ಟೈಮಿಗೆ ಮಾಡಿಸ್ಕೊಂಬಿಡ್ತಾರೆ, ಹಿಂಗೆ ತಿರ್ಸ್ಕೊಂಬಿಡ್ತಾರೆ, ಏನು ಮಾತಾಡೋಕ್ಕಾಗಲ್ಲ. ಆ ಕಡೆ ಈ ಕಡೆ ಆಗುತ್ತೆ, ಒಂದೇ ಥರ ಇರಲ್ಲ. ಮೇನ್ ಇಸ್ ಡೆವಲಪ್ಮೆಂಟ್ ಮತ್ತು ಸೆಕ್ಯೂರಿಟಿ. ಕಂಟ್ರೀಸ್ ದೇಶದ ಬಗ್ಗೆ ಸೆಕ್ಯೂರಿಟಿ ಬೇಕು, ಅದು ವೆರಿ ಇಂಪಾರ್ಟೆಂಟ್. ಮತ್ತು ಜಾಬ್ಸ್, ಅಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಬೇಕು. ಫ್ರೀಯಾಗಿ ಏನು ಕೊಡಬಾರ್ದು, ಜಾಬ್ಸ್ ಕ್ರಿಯೇಟ್ ಮಾಡೋದು ಅದು ಉದ್ದೇಶ ಆಗಿರಬೇಕು. ಫ್ರೀಯಾಗಿ ಅಂದರೆ ಕಷ್ಟಪಟ್ಟು ತೆಗಿಬೇಕು, ಫ್ರೀ ಅಂತ ಯಾವುದು ಕೊಡಬಾರ್ದು ಯಾರ್ದು. ಮಾಡಿದ್ರೆ ಬೆಟರ್ ಅನಿಸುತ್ತೆ. ಅಯೋಧ್ಯೆ ಸೋತಿದ್ದು ಬೇರೆ ರೀಸನ್ಗೆ, ಬಟ್ ನಮ್ಮ ಕಡೆ ನಾವಂತೂ ಸಪೋರ್ಟ್ ಫಾರ್ ಡೆವಲಪ್ಮೆಂಟ್ ಅಂದರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಸೊ ಅವರೇ ಬರಬೇಕು. ಸೊ ನಮ್ಮ ಪ್ರಕಾರ ಮೋದಿನೇ ಡೆವಲಪ್ಮೆಂಟ್ ಮಾಡ್ತಿರೋದು, ಸೊ ಅವ್ರಿಗೆ ಡೆವಲಪ್ ಮಾಡ್ತೀವಿ, ಓಟ್ ಹಾಕ್ತೀವಿ ಅಂತ. ನನ್ನ ಅಭಿಪ್ರಾಯ ಪ್ರಕಾರ ಮಂಜುನಾಥ್ ಅವ್ರು ಬೆಟರ್ ಅನಿಸುತ್ತೆ, ಬಿಕಾಸ್ ಅವ್ರನ್ನ ನೋಡಿದ್ದೀವಿ, ಬೇರೆಯವ್ರು ನೋಡಿದ್ದೀವಿ. ಅವರು ಆ್ಯಕ್ಟಿವ್ ಆಗಿಲ್ಲ ಫಾರ್ ಡೆವಲಪ್ಮೆಂಟ್ ಸೇಕ್. ಬಿ ಜೆ ಪಿ ಬರೀ ಮೋದಿ ಅಲೆಯಲ್ಲೇ ಮೂವ್ ಆಗ್ತಿರೋದು ಕರ್ನಾಟಕದಲ್ಲಿ, ಆ ಥರ ಇರಬಾರ್ದು. ಯಾರೋ ಒಬ್ಬರು ಲೈಕ್ ಮಂಜುನಾಥ್ ಜನರಿಗೆ ಏನೋ ಮಾಡಿದ್ದಾರೆ ಅಂತವ್ರು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೋದಿ 3.0ಗೆ ಜನ ಸ್ಥಳೀಯ ಸಮಸ್ಯೆಗಳನ್ನು ಹೇಳ್ತಾರೆ, ರಸ್ತೆ ಸರಿ ಮಾಡಿಕೊಡ್ಬೇಕು, ಬೇರೆ ಬೇರೆ ಸಮಸ್ಯೆಗಳನ್ನು. ಅದರ ಜೊತೆಗೇ ಮೋದಿ ಏನು ಮಾಡಬೇಕು ಅಂತ ಹೇಳಿದರೆ ಭದ್ರತೆ ಕೊಡಬೇಕು, ಅದರಲ್ಲೂ ಕೂಡ ಮಹಿಳೆಯರು ಸಾರಾಯಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿಯವರಿಗೆ ಕೃಷಿ ಖಾತೆ ಕೊಡಬೇಕು ಅಂತ ಒಂದಷ್ಟು ಜನ ಹೇಳಿದರೆ, ಅವ್ರಿಗೆ ಸಿಗೋದೇ ಇಲ್ಲ ಖಾತೆ ಅಂತ ಹೇಳೋರು ಕೂಡ ಇದ್ದಾರೆ. ಜೊತೆಗೇ ಅಯೋಧ್ಯೆಯಲ್ಲಿ ಮೋದಿ ಹವಾ ಅಥವಾ ಇಡೀ ದೇಶದಲ್ಲಿ ಮೋದಿ ಅಲೆ ಕಡಿಮೆ ಆಯ್ತಾ ಅಂದರೆ, ಇಲ್ಲ ಕಡಿಮೆ ಆಗಿಲ್ಲ ಅಂತ ಹೇಳೋರಿದ್ರೆ ಮತ್ತೊಂದಷ್ಟು ಜನ ಮತ್ತ್ಯಾಕೆ ಅಯೋಧ್ಯೆಯಲ್ಲಿ ಸೋತರು, ಮೋದಿ ಅಲೆ ಕಡಿಮೆ ಆಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ನೋಡೋದಾದರೆ ಮೋದಿ ಪರವಾಗಿ ಕೂಡ ಇದೆ, ಮೋದಿ ವಿರೋಧವಾಗಿ ಕೂಡ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಲ್ಲಿ ಮಿನಿಸ್ಟರ್ ಆಗಬೇಕು ಕರ್ನಾಟಕದಿಂದ ಅಂತ ಹೇಳುವಂಥವ್ರು ಜಾಸ್ತಿ ಇದ್ದಾರೆ. ನೋಡೋಣ, ನಾಳೆಯಿಂದ ಮೋದಿ 3.0 ಹೊಸ ಸರ್ಕಾರ ಶುರುವಾಗ್ತಾ ಇದೆ, ಎಲ್ಲರ ನಿರೀಕ್ಷೆಗಳು ಏನಾಗುತ್ತೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಲ್ಲಿ.